ಐಟಿ ತರಬೇತಿ ಕೇಂದ್ರಕ್ಕೆ ನಿವೃತ್ತ ಯೋಧ ಹನುಮನಗೌಡರಿಂದ ಚಾಲನೆ. ನಗರದ ಶ್ರೀ ಯಲ್ಲಮ್ಮ ದೇವಿ ಪ್ರೌಢ ಶಾಲೆಯ ಆವರಣದಲ್ಲಿ ಕಬಡ್ಡಿ ತರಬೇತಿ ಕೇಂದ್ರವನ್ನು ಆರಂಭಿಸಲಾಗುತ್ತಿದ್ದು ಆಸಕ್ತ 12 ರಿಂದ 19 ವರ್ಷದೊಳಗಿನ ಗ್ರಾಮೀಣ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಭಾಗವಹಿಸಿ ದೇಹವನ್ನು ಗಟ್ಟಿಗೊಳಿಸುವ ಕ್ರೀಡಾಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ತರಬೇತುದಾರರಾದ ರಾರಾವಿಯ ವಿ ನಟರಾಜ್ ತಿಳಿಸಿದರು. ಆಯುಧ ಪೂಜೆಯ ನಿಮಿತ್ತ ತರಬೇತಿ ಮೈದಾನಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಕ್ರೀಡೆಯಲ್ಲಿ ಸಕ್ರಿಯವಾಗದ ದೇಹ ಕೀಟ ತಿಂದು ಬಿಟ್ಟ ಹಣ್ಣಿನಂತೆ. 10 ಆಸ್ಪತ್ರೆಗಳನ್ನು ಕಟ್ಟುವುದಕ್ಕಿಂತ ಒಂದು ಕ್ರೀಡಾ ಮೈದಾನವನ್ನು ಕಟ್ಟಬೇಕೆಂಬ ಶ್ರೀ ಸ್ವಾಮಿ ವಿವೇಕಾನಂದರ ಅಮೃತ ವಾಣಿಯಂತೆ ಇಂದು ಕ್ರೀಡಾ ತರಬೇತಿಗಾಗಿ ಇಲ್ಲಿ ಪೂಜೆ ಸಲ್ಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಯುವ ನಟ ಕಬಡ್ಡಿ ಕ್ರೀಡಾ ತರಬೇತಿ ಕೇಂದ್ರವನ್ನು ಆರಂಭಿಸಲಾಗುವುದು ಎಂದರು. ನಿವೃತ್ತ ಯೋಧರಾದ ಹನುಮನಗೌಡ ಮಾತನಾಡಿ, ಕ್ರೀಡೆಗಳು ದೇಹವನ್ನು ಸದೃಢಗೊಳಿಸುವುದರೊಂದಿಗೆ ಮನಸ್ಸಿನ ಏಕಾಗ್ರತೆಗೆ ಸಹಾಯಕವಾಗಲಿದೆ. ಪ್ರತಿಯೊಬ್ಬರೂ ತಮ್ಮ ದೇಹ ಆರೋಗ್ಯ ಮತ್ತು ಆತ್ಮರಕ್ಷಣೆಗಾದರೂ ಕ್ರೀಡೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಎನ್ನುವ ಸ್ವಾಮಿ ವಿವೇಕಾನಂದರ ಅಮೃತ ವಾಣಿಯಂತೆ ಇಂದು ಸಿರುಗುಪ್ಪ ನಗರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಶ್ರೀ ಯಲ್ಲಮ್ಮ ದೇವಿ ಪ್ರೌಢಶಾಲೆಯಲ್ಲಿ ಯುವ ನಟ ಕಬಡ್ಡಿ ಕ್ರೀಡಾ ತರಬೇತಿ ಕೇಂದ್ರವನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದು. ಈ ಒಂದು ಉದ್ಘಾಟನೆಯ ಉದ್ದೇಶ ಅಂದರೆ ಸಿರುಗುಪ್ಪ ತಾಲೂಕಿನಲ್ಲಿ ಕ್ರೀಡೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನು ಈ ಒಂದು ಕ್ರೀಡಾ ತರಬೇತಿ ಕೇಂದ್ರದಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಿ, ಈ ಒಂದು ಕ್ರೀಡಾ ತರಬೇತಿಯಿಂದ ಆ ಒಂದು ಮಕ್ಕಳನ್ನು ಕ್ರೀಡೆಯಲ್ಲಿ ಒಂದು ಉನ್ನತ ಮಟ್ಟದವರೆಗೆ ಅಂದರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉತ್ತಮವನ್ನು ಸಾಧನೆಯನ್ನು ಮಾಡಲಿಕ್ಕೆ ಈ ಒಂದು ಕ್ರೀಡಾ ತರಬೇತಿ ಕೇಂದ್ರವು ಸಹಾಯಕವಾಗುತ್ತದೆ. ಆಸಕ್ತ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾ ತರಬೇತಿಯ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕಂತಂದೇಳಿ ಈ ಒಂದು ಸಿರುಗುಪ್ಪ ತಾಲೂಕಿನ ಗ್ರಾಮೀಣ ಮತ್ತು ನಗರದಲ್ಲಿ. ಇದೇ ವೇಳೆ ದೈಹಿಕ ಶಿಕ್ಷಕರಾದ ವೈಡಿ ವೆಂಕಟೇಶ್, ವೈಡಿ ಮಲ್ಲಿಕಾರ್ಜುನ್, ಟಿ ವೀರೇಶ್, ಮುಖಂಡರಾದ ಮಲ್ಲೇಶ್, ಪಂಪಾಪತಿ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.